ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಧುಜ್ ಕ್ರಿಯೇಷನ್ಸ್ ಈ ವಾರದಲ್ಲಿ ನಾವು ಹೆಲ್ದಿ ಆ್ಯಂಡ್ ಆಯಿಲ್ಲೆಸ್ ಫುಡ್ನ ಮಾಡೋದು ಹೇಗೆ ಅಂತ ನೋಡ್ಕೋಣ ಒಂದು ಹನಿ ಎಣ್ಣೆ ಬಳಸ್ತೇನೆ ಈ ವಾರ ಫುಲ್ ನಾವು ಒಂದು ಹೆಲ್ದಿ ರೆಸಿಪಿನ ನೋಡ್ಕೊಳ್ಳೋಣ ಬನ್ನಿ ಹಾಗಾದರೆ ನಾನು ಯಾವ ರೆಸಿಪಿ ತೋರಿಸ್ತೀನಿ ಅಂತ ಹೇಳ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಮೂರು ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ದಪ್ಪ ತಾಳ ಇರುವಂತಹ ಒಂದು ಪಾತ್ರೆಗೆ ಆನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಕಪ್ನಷ್ಟು ಕಾಯಿನ ತುರಿದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಆ ನೀರು ಕುದೀತಾ ಇದೆ ಅಂದಾಗ ನಾವೇನು ಮಾಡೋಣ ಒಂದು ಕಪ್ನಷ್ಟು ಅಕ್ಕಿ ತರಿಯನ್ನು ಅಂದರೆ ಅಕ್ಕಿ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ಹಾಕಿದ ಮೇಲೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಹಾಗೆ ಒಂದು ಸಣ್ಣ ಉರಿಯಲ್ಲಿ ನಾವು ಇದನ್ನ ಬೇಯಿಸ್ಕೊಳ್ಳೋದಕ್ಕೆ ಬಿಟ್ಟುಬಿಡೋಣ ಅಂದಾಜು ಒಂದು ಆರರಿಂದ ಏಳು ನಿಮಿಷದವರೆಗೂ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಬೆಂದ ಮೇಲೆ ಇದನ್ನು ನಾವು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಗಂಟು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಅಕ್ಕಿ ತರಿ ನಾನು ಗಂಟು ಏನು ಆಗೋಲ್ಲ ನಾನು ಇದನ್ನ ಮನೆಯಲ್ಲೇ ಮಾಡಿರುವಂಥದ್ದು ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನಲ್ಲಿ ಅಕ್ಕಿ ತರಿಯನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಅಲ್ಲಿ ನೋಡ್ಬೋದು ನೋಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೂ ಒಂದು ಸ್ವಲ್ಪ ನೀರಿನ ಅವಶ್ಯ ಕೂಡ ಇದೆ ಸೊ ಇದನ್ನ ಮತ್ತೆ ನಾವು ಒಂದು ಪ್ಲೇಟ್ನ ಮುಚ್ಚಿ ಗಟ್ಟಿಯಾಗೋವರೆಗೂ ಬಿಟ್ಟುಬಿಡೋಣ ಅನ್ನ ಹೇಗೆ ಅರಳಕೊಳ್ಳುತ್ತೋ ಅದೇ ರೀತಿ ಈ ರವೆ ಕೂಡ ಚೆನ್ನಾಗಿ ಅರಳತ್ತೆ ಸಣ್ಣ ಉರಿಲಿದ್ನ ಹಾಗೆ ಬಿಟ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮೂ ಎರಡರಿಂದ ಮೂರು ನಿಮಿಷದವರೆಗೂ ಸಣ್ಣ ಉರಿಲಿ ಮತ್ತೆ ಬೇಯಿಸೋದಕ್ಕೆ ಬಿಡ್ತೀನಿ ಇದನ್ನ ಒಂದು ಪ್ಲೇಟ್ನ ಮುಚ್ಚಿಬಿಡಬೇಕು ಅಂದರೆ ಅನ್ನದ ಥರ ಇದು ಚೆನ್ನಾಗಿ ಅರಳಕೊಳ್ಳುತ್ತೆ ರವೆ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಅದು ರವೆ ರವೆ ಥರ ಬಾಯಿಗೆ ಹಾಗೆ ಹಸಿ ಹಸಿಯಾಗಿರುತ್ತೆ ನೋಡಿ ಇವಾಗ ಗಟ್ಟಿ ಕೂಡ ಆಗಿದೆ ಒಂದು ಸ್ವಲ್ಪ ಸಣ್ಣ ಉರಿಲಿ ಹಾಗೆ ಬಿಟ್ಟಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಇಷ್ಟಾದರೆ ಸಾಕು ಒಂದು ಸ್ವಲ್ಪ ಒಂದು ಸ್ವಲ್ಪ ತಣ್ಣಗೋದಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂಚೂರು ಪೂರ್ತಿಯಾಗಿ ತಣ್ಣಗೆ ಒಂಚೂರು ಚೂರು ಉಗುರು ಬೆಚ್ಚಗೆ ಇರಬೇಕು ಆವಾಗ್ಲೇ ನಾವು ಇದನ್ನ ಉಂಡೆ ಥರ ಮಾಡಿ ಕಡುಬು ಮಾಡ್ಕೋಬೇಕಾಗತ್ತೆ ಈಗ ಒಂದು ತೂತಿರುವಂತಹ ಒಂದು ತಟ್ಟೆಗೆ ಬಿಳಿ ಬಟ್ಟೆನ ಹಾಕಿದ್ದೀನಿ ಅದನ್ನ ಒಂದು ಸ್ವಲ್ಪ ಹಸಿ ಮಾಡ್ಕೊಂಡಿದ್ದೀನಿ ಅಂದರೆ ನೀರಿನಲ್ಲಿ ಅದ್ದಿದ್ದೀನಿ ಒಂದು ಚೂರು ಯಾಕೆಂದರೆ ನಾವು ಡೈರೆಕ್ಟಾಗಿ ಕೂಡ ಪ್ಲೇಟ್ಗೆ ತೂ ತೂತಿರೋ ಒಂದು ತಟ್ಟೆಗೆ ಕೂಡ ನಾವು ಕಡುಬನ್ನ ಬೇಯ್ದಕ್ಕಿಡ್ಬೋದು ಅಥವಾ ಇಡ್ಲಿ ಬ ತಟ್ಟೆಗಳಲ್ಲೂ ಕೂಡ ಬೇಯದಕ್ಕೆ ಇಡ್ಬೋದು ನಾನಿಲ್ಲಿ ಲೆಸ್ ಫುಡ್ ಮಾಡಿ ತೋರಿಸ್ತಾ ಇರೋದ್ರಿಂದ ಇಡ್ಲಿ ತಟ್ಟೆಗಳಿಗಾಗಲಿ ಅಥವಾ ಡೈರೆಕ್ಟಾಗಿ ಇಟ್ಟರೆ ಆಯಿಲ್ ಹಚ್ಚಬೇಕು ನಾನು ಒಂದು ಹನಿ ಎಣ್ಣೆನೂ ಬಳಸ್ತಾನೆ ಇವತ್ತಿನ ದಿನ ಅಡುಗೆನ ಸೊ ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಒಂದು ಬಿಳಿ ಬಟ್ಟೆನ ಇಟ್ಟಿದ್ದೀನಿ ಆ ಬಿಳಿ ಬಟ್ಟೆ ಮೇಲೆ ನಾವು ಈ ಒಂದು ಕಡುಬುಗಳನ್ನು ರೆಡಿ ಬಟ್ಲು ಆಕಾರದಲ್ಲಿ ಮಾಡಿಕೊಂಡು ಉಂಡೆ ಥರ ಮಾಡಿ ಅದನ್ನ ಅದಕ್ಕೊಂದು ಬಟ್ಲು ಆಕಾರ ಕೊಟ್ಟು ಇದೇ ರೀತಿ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಳ್ಳಿ ಕೈಗೆ ಒಂದು ಸ್ವಲ್ಪ ಹತ್ಕೊಳ್ಳಲ್ಲ ಆನಂತರ ಈ ರವೆ ಚೆನ್ನಾಗಿ ಬಂದಿದ್ದರೆ ನಮಗೆ ಒಂದು ಚೂರು ಕೈಗೆ ಕೂಡ ಅಂಟುಗಳಲ್ಲ ಇದನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ರವೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೇ ರೀತಿ ನಾವು ಒಂದು ಕಡುಬುಗಳನ್ನು ರೆಡಿ ಮಾಡ್ಕೋಬೇಕು ಇದು ಮಲ್ನಾಡು ಕಡೆ ಮಾಡುವಂತಹ ಒಂದು ರೆಸಿಪಿ ನಾವು ಈ ಕಡೆ ಇಲ್ಲಿ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಮಲೆನಾಡು ಕಡೆಯವರು ಇದ್ದಾರೆ ಸೊ ಅದಕ್ಕೋಸ್ಕರ ಇಂಥ ಒಂದು ರೆಸಿಪಿಗಳನ್ನು ಭಾಳ ತಿಳ್ಕೊಂಡಿದ್ದೀನಿ ಸೊ ಈಗಾಗಲೇ ಎಷ್ಟೊಂದು ರೆಸಿಪಿಗಳನ್ನು ಮಲೆನಾಡು ಶೈಲಿಯ ಒಂದು ಅಡುಗೆಗಳನ್ನು ಉತ್ತರ ಕರ್ನಾಟಕದಲ್ಲಿ ಹಾಕಿದ್ದೀನಿ ಅಲ್ಲಿ ಕೂಡ ನೀವು ನೋಡ್ಬೋದು ಈಗ ಎಲ್ಲ ಥರ ನಾವು ಈ ಕಡುಬುಗಳನ್ನು ಮಾಡಿಕೊಂಡು ಒಂದು ಆ ಬಿಳಿ ಬಟ್ಟೆ ಇಟ್ಟಿದ್ನಲ್ಲ ಅದ್ರ ಮೇಲೆ ಇವನ್ನೆಲ್ಲ ಇದ್ದೀನಿ ಕೆಳಗಡೆ ತೂತು ತಟ್ಟೆ ಇದೆ ಹೋಲಿರುವಂತಹ ಒಂದು ತಟ್ಟೆ ಇದೆ ಆ ರೀತಿ ಇರೋದರಿಂದ ಚೆನ್ನಾಗಿ ಬೇಯುತ್ತೆ ಹೋಲಿರುವಂತಹ ತಟ್ಟೆನ ಇಟ್ಕೊಂಡ್ರೆ ಎಲ್ಲ ಕಡೆ ಸಮನಾಗಿ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇಟ್ಟಿದ್ದೀನಿ ಆ ತೂತಿರುವಂತಹ ಒಂದು ತಟ್ಟೆನ ಇದು ಕಡುಬಿನ ತಾಟು ಅಂತಲೇ ಹೇಳ್ತಾರೆ ನಮ್ಮ ಕಡೆ ತಟ್ಟೆ ಕಡುಬಿನ ತಟ್ಟೆ ಕಡುಬಿನ ತಾಟು ಅಂತಲೇ ಹೇಳ್ತಾರೆ ಈಗ ಒಂದು ಏನಾದರೂ ಇದಕ್ಕೆ ಹೊರಗಡೆ ಹೋಗದೆ ಇರೋಂಗೆ ಒಂದು ಮುಚ್ಚಿ ಇಡಬೇಕಾಗತ್ತೆ ಹದಿನೈದು ನಿಮಿಷ ಬೇಯಿಸ್ಕೊಂಡ ನಂತರ ಇವಾಗ ನೋಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿರತ್ತೆ ಅಕಸ್ಮಾತಾಗಿ ಬೆಂದಿರಲಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಕೈಗೆ ರವೆ ರವೆ ಇದೆ ಅಂತಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ನಾನು ಇವಾಗ ನೋಡ್ತಾ ಇದ್ದೀನಿ ರವೆ ರವೆ ಇಲ್ಲ ಆ ರವೆ ಅನ್ನೋದೇನಿದೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸುಮಾರು ಒಂದು ಹದಿನೈದು ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನ ತೆಗಿಯೋಣ ತೆಗೆದ್ಬಿಟ್ಟು ನಾವು ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ನಾವು ಒಂದು ಒಂದು ಹನಿ ಎಣ್ಣೆ ಬಳಸ್ತೇನೆ ಈ ಒಂದು ಕಡುಬನ್ನ ಮಾಡ್ಕೋಬಹುದು ಅಕ್ಕಿ ತರಿ ಕಡುಬು ಆ ಕಾಯಿ ತುರಿ ಹಾಕಿರೋದರಿಂದ ಒಂದು ಇನ್ನೂ ರುಚಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಬಿಳಿಗೆ ಇಡ್ಲಿ ಥರನೇ ಒಂದು ಟೇಸ್ಟ್ ಸಾಫ್ಟಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಈ ಬಿಸಿ ಬಿಸಿ ಕಡುಬಿಗೆ ಗಟ್ಟಿ ದಾಲ್ ಆಗ್ಬೋದು ಅಥವಾ ಕೆಂಪು ಚಟ್ನಿ ಖಾರದ ಚಟ್ನಿ ಬೆಳ್ಳುಳ್ಳಿ ಚಟ್ನಿ ಅಲ್ಲ ಅಥವಾ ಮಾಮೂಲಿಯಾಗಿ ನೀವು ಇಡ್ಲಿ ದೋಸೆಗೆ ಮಾಡುವಂತಹ ಒಂದು ಕಾಯಿ ಚಟ್ನಿ ಕೂಡ ಇದಕ್ಕೆ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ನಾನಿಲ್ಲಿ ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ಸಪ್ಪೆ ಆಗಿರೋದ್ರಿಂದ ಈ ಕಡುಬು ಕೆಂ ಚಟ್ನಿ ಜೊತೆ ತಿನ್ನೋದಕ್ಕಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ಒಂದು ಕಡುಬು ಸಪ್ಪೆ ಇರುತ್ತೆ ಇದು ಕೆಂ ಚಟ್ನಿ ಅಥವಾ ಖಾರ ಚಟ್ನಿ ತುಂಬ ಖಾರವಾಗಿರುತ್ತೆ ಎರಡಕ್ಕೂ ಒಂದು ಒಂದು ಒಳ್ಳೆ ಕಾಂಬಿನೇಷನ್ ಅನಿಸುತ್ತೆ ನೋಡೋದ್ರಲ್ಲ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಾರ ಫುಲ್ ನಾವು ಹೆಲ್ದಿ ಆ್ಯಂಡ್ ಆಗಿರುವಂತಹ ಆಯಿಲ್ಲೆಸ್ ಫುಡ್ನ ನೋಡ್ಕೊಳ್ಳೋಣ ತಪ್ಪದೇ ನೀವೆಲ್ಲರೂ ವಿಡಿಯೋನ ನೋಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಸಿರಿಧಾನ್ಯಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಿರಿಧಾನ್ಯಗಳನ್ನು ತೋರಿಸಿದ್ದೀನಿ ಓಟ್ಸ್ ರೆಸಿಪಿಗಳನ್ನು ತೋರಿಸಿದ್ದೀನಿ ನೀವೆಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು